श्री साईराम ध्यान वाहिनी अध्याय 5 आत्मकृषि ध्यान के प्रथम सोपान जनरु हलवु बगेय व्यवसायदल्ली तोडगिरुत्तारे अवुगळल्ली आध्यात्मिक अनुभवद व्यवसायवे अत्यंत मुख्यवादुदु बेरेल्ल व्यवसायगळु आध्यात्मिक कृषिय मेले निंतिवे अदु कृषिगळ राज ರಾಜನು ಶಾಸನಗಳನ್ನು ಮಾಡುತ್ತಾನೆ ಆದರೆ ಸ್ವತಃ ಅವುಗಳಿಗೆ ಅತೀತನಾಗಿರುತ್ತಾನೆ ಸರಿ ತಪ್ಪು ಪಾಪ ಪುಣ್ಯ ಸಂತೋಷ ದುಃಖ ಮೊದಲಾದ ಎಲ್ಲ ಅಂಶಗಳ ವಿವಕ್ಷೆಯನ್ನು ಕುರಿತ ಎಲ್ಲ ನಿಯಮ ನಿಬಂಧನೆಗಳು ಅನನುಭವಿಯಾದ ಮನಸ್ಸು ಮತ್ತು ಬುದ್ಧಿಗಳಿಗೆ ಪ್ರಾಮುಖ್ಯ ಕೊಡುವ ಜೀವಿಗೆ ಸಂಬಂಧಿಸುತ್ತವೆಯೇ ಹೊರತು ಆತ್ಮಕ್ಕಲ್ಲ ಆದ್ದರಿಂದ ಆತ್ಮಾನುಭವದ ಕೃಷಿ ಎಲ್ಲರಿಗೂ ಅತ್ಯಗತ್ಯವಾದದ್ದು ಶುದ್ಧವೂ ಸಂಪೂರ್ಣ ಒಪ್ಪಿತವೂ ಆತ್ಮೋದ್ಧಾರಕವೂ ಆದ ದಿವ್ಯಾನುಭವವು ಎಲ್ಲರಿಗೂ ಅಗತ್ಯ ಅದು ಸುಲಭ ಗಮ್ಯವೂ ಹೌದು ಏಕೆಂದರೆ ಆತ್ಮವು ಎಲ್ಲರಿಗೂ ತಾಯಿ ಇದ್ದ ಹಾಗೆ ಆತ್ಮಕ್ಕಾಗಿ ಹಂಬಲಿಸುವುದು ತಾಯಿಗೋಸ್ಕರ ಮಗು ಹಂಬಲಿಸುವುದಕ್ಕೆ ಸಮ ಪ್ರತಿಯೊಬ್ಬನ ಹಕ್ಕು ನಾನು ಆತ್ಮ ಸಾಧನೆಯನ್ನು ಅಷ್ಟು ಮಹತ್ವವೆಂದು ಪರಿಗಣಿಸಲು ಇದೇ ಕಾರಣ ಆತ್ಮವನ್ನೇ ಬ್ರಹ್ಮನ್ ಎಂದು ಕರೆಯುತ್ತಾರೆ ಆದ್ದರಿಂದ ಆತ್ಮವಿದ್ಯೆ ಅಥವಾ ಬ್ರಹ್ಮವಿದ್ಯೆಯನ್ನು ಕಲಿಯುವುದೇ ಪ್ರತಿಯೊಬ್ಬ ವಿದ್ಯಾರ್ಥಿಯ ಧ್ಯೇಯವಾಗಬೇಕು ಅಂತಹ ವಿದ್ಯಾರ್ಥಿಗಳು ಕೆಲವು ಪ್ರಾಥಮಿಕ ಅರ್ಹತೆಗಳನ್ನು ಸಂಪಾದಿಸಬೇಕು ಆಗ ಮಾತ್ರವೇ ಅವರು ವಿದ್ಯಾರ್ಥಿ ಎನಿಸಿಕೊಳ್ಳಲು ಅರ್ಹರು ವಿವೇಕ ವೈರಾಗ್ಯ ಮತ್ತು ಷಟ್ ಸಂಪತ್ತಿಗಳು ಅಂದರೆ ವಿವೇಚನೆ ಮತ್ತು ವಿರಕ್ತಿ ಹಾಗೂ ಒಳ್ಳೆಯ ಚಾರಿತ್ರ್ಯಕ್ಕೆ ಕಾರಣವಾಗುವ 6 ಗುಣಗಳು ಇವುಗಳನ್ನು ಹೊಂದಿರುವವನು ಆತ್ಮ ಸಾಕ್ಷಾತ್ಕಾರವನ್ನು ಹೆಚ್ಚು ಕಷ್ಟವಿಲ್ಲದೆ ಪಡೆಯುವ ವಿಶ್ವಾಸವನ್ನು ಇಟ್ಟುಕೊಳ್ಳಬಹುದು ಪರಮಾತ್ಮನಿಗೆ 6 ಮುಖ್ಯ ಲಕ್ಷಣಗಳಿವೆ ಪರಿಪೂರ್ಣ ಜ್ಞಾನ ಪರಿಪೂರ್ಣ ವೈರಾಗ್ಯ ಪೂರ್ಣ ಸೌಂದರ್ಯ ಪೂರ್ಣ ಕಾಂತಿ ಎಂದಿಗೂ ಕುಗ್ಗದ ಕೀರ್ತಿ ಮತ್ತು ಎಂದಿಗೂ ಬತ್ತದ ಸಂಪತ್ತು ಅವನ ಸ್ವರೂಪವೇ ಸತ್ ಅಂದರೆ ಪೂರ್ಣ ಅಸ್ತಿತ್ವ ಚಿತ್ ಪೂರ್ಣ ಜ್ಞಾನ ಮತ್ತು ಆನಂದ ಪೂರ್ಣ ಆನಂದ ಇವು ಮನುಷ್ಯನಿಗೂ ಅವನಲ್ಲಿರುವ ಆತ್ಮದ ಮೂಲಕ ಸಂಬಂಧಪಟ್ಟಿವೆ ಆದ್ದರಿಂದ ಈ ಗುಣಗಳನ್ನು ಸ್ವರೂಪವನ್ನು ಕಂಡುಕೊಳ್ಳಲು ಅನುಭವಿಸಲು ಸಮಸ್ತ ಮಾನವತೆಗೂ ಹಕ್ಕಿದೆ ಅದು ಅವರ ಕರ್ತವ್ಯ ಈ ವಿದ್ಯುಕ್ತ ಕರ್ತವ್ಯವನ್ನು ಮಾನವನು ಆಚರಿಸುತ್ತಿರುವುದೇ ಇಂದು ಜಗತ್ತು ಅನುಭವಿಸುತ್ತಿರುವ ಕ್ಲೇಶಗಳಿಗೆ ಕಾರಣ ಸಾಮಾನ್ಯ ಮನುಷ್ಯನು ಇಂದು ಗೃಹಸ್ಥ ಧರ್ಮಕ್ಕೆ ವಿಧಿಸಿರುವ ನಿಯಮಗಳಿಗೆ ತೀರಾ ವಿರುದ್ಧವಾಗಿ ವರ್ತಿಸುತ್ತಿದ್ದಾನೆ ಶಾಸ್ತ್ರಗಳು ಮನುಸ್ಮೃತಿಯು ಹಾಕಿಕೊಟ್ಟಿರುವ ಮಾರ್ಗವನ್ನು ಅವನು ಅನುಸರಿಸುತ್ತಿಲ್ಲ ಸತ್ಯವಂತಿಕೆಯು ಕಣಮಾತ್ರವೂ ಅವನಲ್ಲಿ ಇಂದು ಉಳಿದಿಲ್ಲ ಸತ್ಯವು ಅತ್ಯಂತ ಪವಿತ್ರವಾದ ಮೌಲ್ಯ ಅವನು ಅನಾಗರಿಕ ಮಾದರಿಯ ಜೀವನವನ್ನು ನಡೆಸುತ್ತಾ ಸ್ವಲ್ಪ ಏರುಪೇರಾದರೂ ಸ್ಥಿಮಿತ ಕಳೆದುಕೊಳ್ಳುತ್ತಾನೆ ಬದುಕಿನ ಸಾಹಸವನ್ನು ಕೈಬಿಡುತ್ತಾನೆ ಒಂದು ಬಗೆಯ ಮಿಥ್ಯಾವಿರಕ್ತಿಯನ್ನು ಬೆಳೆಸಿಕೊಳ್ಳುತ್ತಾನೆ ಕರ್ತವ್ಯ ನಿರ್ವಹಣೆಯ ದೃಷ್ಟಿಯಿಂದ ಅವನು ಗೃಹಸ್ಥ ಜೀವನವನ್ನು ತೊಡಗಿದ್ದೇ ಆದರೆ ಅವನ ಸಂಸಾರಕ್ಕೆ ಹೆದರಿ ಕಾಡಿಗೋ ಗುಹೆಗೋ ಓಡಿ ಹೋಗಬೇಕಾದ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬನೂ ತನಗೆ ನಿಗದಿಯಾಗಿರುವ ಆಶ್ರಮ ಧರ್ಮಗಳನ್ನು ಪಾಲಿಸಬೇಕು ಆಶ್ರಮ ಧರ್ಮ ಪಾಲನೆಯ ಜೊತೆಯಲ್ಲೇ ಭಗವದ್ಧ್ಯಾನವು ಮುಂದುವರಿಯತಕ್ಕದ್ದು ಇದಕ್ಕೆ ಲೌಕಿಕ ಸ್ಥಾನಮಾನವಾಗಲಿ ವಿದ್ವತ್ತಾಗಲಿ ಗರ್ವವಾಗಲಿ ಅಗತ್ಯವಿಲ್ಲ ಅವು ಮಾನವನನ್ನು ದಿಕ್ಕು ತಪ್ಪಿಸುತ್ತವೆ ಅಷ್ಟೇ ಮನಸ್ಸನ್ನು ಬುದ್ಧಿಯನ್ನು ನಿಯಂತ್ರಿಸಲು ಸಾಧ್ಯವಾಗುವುದು ಆತ್ಮವಿದ್ಯೆಯ ಕೃಷಿ ಮಾಡುವುದು ಆತ್ಮೋದ್ಧಾರ ಮಾಡಿಕೊಳ್ಳುವುದು ಈ ಜನ್ಮದಲ್ಲಿ ಮಾತ್ರವೇ ಆತ್ಮ ಸಾಕ್ಷಾತ್ಕಾರಕ್ಕೆ ಸಚ್ಚಾರಿತ್ರವು ಅತ್ಯವಶ್ಯಕ ಅಂದರೆ ಎಲ್ಲ ದುರ್ಗುಣಗಳನ್ನು ಬೇರು ಸಹಿತ ಕಿತ್ತೊಗೆಯಬೇಕು ಹೇಗೆ ಸೇನಾನಾಯಕನು ಸೋತಾಗ ಇಡೀ ಸೈನ್ಯವು ಧೈರ್ಯಗುಂದಿ ಶತ್ರುವಿಗೆ ಶರಣಾಗತವಾಗಿ ಬಿಡುವುದೋ ಹಾಗೆಯೇ ಅಹಂಕಾರವು ನಾಶಗೊಂಡಾಗ ದುರ್ಗುಣಗಳ ಸೈನ್ಯವು ಕೈಜೋಡಿಸಿ ಶರಣಾಗತವಾಗುತ್ತವೆ ಅವೆಲ್ಲ ಕೋಪದ ವಲಯದಲ್ಲಿ ಜನಿಸಿದಂಥವು ಆದ್ದರಿಂದ
ಮೊದಲು ಆ ಪ್ರದೇಶವನ್ನು ನಾಶ ಮಾಡಿದರೆ ಸೈನಿಕರು ಮತ್ತೆ ತಮ್ಮ ತಲೆ ಎತ್ತಲಾರರು. ತನ್ನ ಆದೇಶದಂತೆ ಮುಂದೆ ನಡೆಯುವ ಒಬ್ಬ ಸೈನಿಕನೂ ಇಲ್ಲವಾದರೆ ದಳಪತಿಯಾದ ಅಹಂಕಾರವು ಏನ್ ತಾನೇ ಮಾಡಿತು? ಆದ್ದರಿಂದ ಕ್ರೋಧದ ಕ್ಷೇತ್ರವನ್ನು ನಾಶ ಮಾಡುವುದಕ್ಕಾಗಿ ಸಮಸ್ತ ಶಕ್ತಿಯನ್ನೂ ಉಪಯೋಗಿಸಬೇಕು. ಹಾಗೆ ಮಾಡಿದಾಗ ಯಾವ ದಳಪತಿಯೂ ಯುದ್ಧದ ನಾಯಿಗಳ ಕಟ್ಟು ಕಳಚಿ ಬಿಡುವ ಸಾಹಸ ಮಾಡುವುದಿಲ್ಲ. ಪ್ರತಿಯೊಬ್ಬ ಸಾಧಕನೂ ತನ್ನ ಮನಸ್ಸಿನ ಪ್ರದೇಶವನ್ನು ಶಾಂತವಾಗಿಟ್ಟುಕೊಳ್ಳಲಿ. ಪ್ರತಿಯೊಬ್ಬ ಸಾಧಕನೂ ಸದಾಕಾಲವೂ ನಿಜವಾದ ಆತ್ಮನ ಪ್ರಸನ್ನತೆಯಲ್ಲಿ ಆಶ್ರಯ ಪಡೆಯಲಿ. ರಾಜನನ್ನು ಸಂದರ್ಶಿಸಬೇಕಾದರೆ ಅದಕ್ಕೆ ಒಂದು ಪೂರ್ವಾಗತ್ಯವಿದೆ. ಮನಸ್ಸಿನ ಪರಿವರ್ತನೆಗಳನ್ನು, ಕ್ಷೋಭೆಗಳನ್ನು ನಾಶ ಮಾಡುವುದೇ ಅದು. ರಾಜನ ದರ್ಬಾರು ಸಭಾಂಗಣಕ್ಕೆ ಹೋಗಲು 8 ಬಾಗಿಲುಗಳನ್ನು ದಾಟಬೇಕು. ಪ್ರತಿಯೊಬ್ಬನೂ ಈ 8 ಬಾಗಿಲುಗಳ ಮೂಲಕವೇ ಅಲ್ಲಿಗೆ ಪ್ರವೇಶಿಸಬೇಕು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ, ಇವೇ ಆ 8 ಬಾಗಿಲುಗಳು. ಈ 8 ಸಾಧನೆಗಳ ಮೂಲಕ ಮನಸ್ಸನ್ನು ಹತೋಟಿಗೆ ತೆಗೆದುಕೊಂಡಾಗ ಆಮೇಲೆ ಸುಲಭವಾಗಿ ಇಚ್ಛೆಯನ್ನು ಬೆಳೆಸಿಕೊಳ್ಳಬಹುದು. ಇಚ್ಛೆಯೇ ಭಗವಂತನ ಸ್ವರೂಪ, ಅದೇ ಭಗವಂತನು, ಸುಗ್ರೀವಾಜ್ಞೆ ಎಂದು ಹೇಳಲಾಗುತ್ತದೆ. ಭಗವಂತನು ಕೇವಲ ಇಚ್ಛಿಸುವುದರಿಂದ ಏನನ್ನು ಬೇಕಾದರೂ ತಕ್ಷಣವೇ ಅತಿ ಸುಲಭವಾಗಿ ಮಾಡಬಲ್ಲನು. ಆದರೆ ಮಾನವನು ತನ್ನ ಇಚ್ಛೆ ಅಥವಾ ಸಂಕಲ್ಪವನ್ನು ಸರಿಯಾಗಿ ಗುರುತಿಸಿಕೊಳ್ಳಲಾರನು. ಇಚ್ಛಾಶಕ್ತಿಯು ನಿರ್ಣಾಯಕವಾದ ಅಂಶವಾಗಿರುತ್ತದೆ. ಮನುಷ್ಯನಲ್ಲಿ ಇಚ್ಛಾಶಕ್ತಿಯು ಅಷ್ಟು ಬಲವಾಗಿರುವುದಿಲ್ಲ. ಆ ಶಕ್ತಿಯು ಬಂದಾಗ ಅದು ಭಗವಂತನ ಶಕ್ತಿಗೆ ಸುಮಾರು ಸಮವಾಗಿರುತ್ತದೆ. ಅದೇ ಲಯ ಅಥವಾ ವಿಲೀನದ ಅರ್ಥ. ಧ್ಯಾನದ ಮೂಲಕ ಅಂತಹ ವಿಲೀನವು ಸಾಧ್ಯವಾಗುತ್ತದೆ. ಮೇಲೆ ಹೇಳಿದ 8 ಬಾಗಿಲುಗಳಲ್ಲಿ ಧ್ಯಾನವು 7ನೆಯದು, ಸಮಾಧಿ 8ನೆಯದು. ಧ್ಯಾನವೇ ಸಮಾಧಿಗೆ ರಾಜಮಾರ್ಗ. ಕೆಲವರು ಇಚ್ಛಾಶಕ್ತಿಗೂ ಆಸೆಗೂ ವ್ಯತ್ಯಾಸವಿಲ್ಲವೆಂಬಂತೆ ಆ ಪದಗಳನ್ನು ಉಪಯೋಗಿಸುತ್ತಾರೆ. ಅದು ತೀರಾ ತಪ್ಪು. ಆಸೆಯು ಮನಸ್ಸಿನಲ್ಲಿ ಹುದುಗಿಕೊಂಡಿರುವ ಅಭ್ಯಾಸಗಳಿಗೆ ಅಥವಾ ವಾಸನೆಗಳಿಗೆ ಸಂಬಂಧಪಟ್ಟಿರುತ್ತದೆ. ಇಚ್ಛೆಯಾದರೂ ಆತ್ಮದ ಮೂಲಭೂತ ಲಕ್ಷಣ. ಆಸೆ ಎನ್ನುವುದು ಯಾವುದಾದರೂ ಒಂದು ವಸ್ತುವನ್ನು ಪಡೆಯಬೇಕೆಂಬ ಹಂಬಲ. ಇಚ್ಛಾಶಕ್ತಿ ಅದನ್ನು ಪಡೆಯಲೇಬೇಕೆಂಬ ನಿರ್ಧಾರ. ಎರಡೂ ವ್ಯಕ್ತಿಯ ನೈತಿಕ ಸಂಸ್ಕೃತಿಯನ್ನು ಅವಲಂಬಿಸಿವೆ. ಆತ್ಮ ಸಾಧನೆ ಮಾಡಿದಾಗ ಇಚ್ಛೆ ಮತ್ತು ಆಸೆಗಳೆರಡೂ ಭವ್ಯತೆಗೇರುತ್ತವೆ. ಆತ್ಮದ ದೃಷ್ಟಿಯಿಲ್ಲದೆ ಇಚ್ಛೆ ಮತ್ತು ಆಸೆಗಳನ್ನು ಬೆಳೆಸಿದೆವೆಂದರೆ ಏನನ್ನು ಬಯಸುವವೋ ಅದರಲ್ಲಿ ಮನಸ್ಸಿನ ದೋಷ ದೌರ್ಬಲ್ಯಗಳು ಸೇರಿಕೊಂಡು ಬಿಡುತ್ತವೆ. ಮೇಲಿನ ಮೆಟ್ಟಿಲಿನಿಂದ ಕೆಳಗಿನ ಮೆಟ್ಟಿಲನ್ನು ನೋಡಬಹುದು, ಕೆಳಗಿನದರಿಂದ ಮೇಲಿನದಲ್ಲ. ಆದ್ದರಿಂದ ಒಂದೊಂದೇ ಮೆಟ್ಟಿಲಾಗಿ ಹತ್ತಲು, ಮೇಲು ಮೇಲಕ್ಕೇರಲು ವ್ಯಕ್ತಿಯು ಶ್ರಮಿಸಬೇಕು. ಅಂದರೆ ಆತ್ಮದ ಕೃಷಿಯಿಂದ ಇಚ್ಛಾಶಕ್ತಿಯ ಕೃಷಿಯ ಕಡೆಗೆ, ಆಮೇಲೆ ಅಲ್ಲಿಂದ ನೈತಿಕ ನಡವಳಿಕೆಯ ಸಂಸ್ಕರಣದತ್ತ. ಆಗ ಆತ್ಮಾನಂದದ ಅನುಭವವು ಸುಲಭವೂ ಸಹಜವೂ ಆಗುತ್ತದೆ. ಮಗುವಿಗೆ ನಡೆಯಲು ಇನ್ನೂ ಬರದಿದ್ದಾಗ ತಾಯಿಯು ಮನೆಯೊಳಗೆ ಒಂದೆರಡು ತಪ್ಪು ಹೆಜ್ಜೆಗಳನ್ನಿಡಲು ಪ್ರೋತ್ಸಾಹಿಸುತ್ತಾಳೆ. ಆಮೇಲೆ ರಸ್ತೆಗೆ ಹೋಗಲು ಬಿಡುತ್ತಾಳೆ. ಅದಕ್ಕೆ ಬದಲು ಮೊದಲೇ ಮಗುವನ್ನು ರಸ್ತೆಗೆ ಬಿಟ್ಟರೆ ಅದು ನಡೆಯಲು ಕಲಿಯುವುದಾದರೂ ಹೇಗೆ? ಅಲ್ಲದೆ ರಸ್ತೆಯಲ್ಲಿ ಎಷ್ಟೊಂದು ಅಪಾಯಗಳು. ಹಾಗೆಯೇ ಮೊದಲು ಒಳಗಿನ ಅಂಶಗಳನ್ನು ಬಲಪಡಿಸಬೇಕು. ಆಮೇಲೆ ನೈತಿಕ ವರ್ತನೆಯೇ ಮೊದಲಾದ ಹೊರಗಿನ ಅಂಶಗಳು ಸುಲಭವಾಗುತ್ತವೆ. ಆಂತರಿಕ ಉದ್ಧಾರದ ಆಧಾರವಿಲ್ಲದೆ ನೈತಿಕ ವರ್ತನೆಗಳು ಆಳವಾಗಿ ಬೇರೂರಲಾರವು. ಆದ್ದರಿಂದ ಆತ್ಮದ ಅರಿವಿನ ಕೃಷಿ ಮೊದಲನೆಯ ಹೆಜ್ಜೆ. ಸಾಧನೆಯ ಗುರಿ ಉದ್ದೇಶವನ್ನು ಆಸೆ, ವಾಸನೆ ಅಥವಾ ಮೋಹ, ಫಲಕ್ಕಾಗಿ ಹಂಬಲ, ಇವುಗಳನ್ನು ಹೋಗಲಾಡಿಸುವುದು. ಇದನ್ನು ಸ್ಪಷ್ಟವಾಗಿ ತಿಳಿದುಕೊಂಡು ಸಾಧಕನು ಹತಾಶೆಗಾಗಲಿ ಸೋಲು ಸಂದೇಹಗಳಿಗಾಗಲಿ ಎಡೆಗೊಡಬಾರದು. ಅವನು ತಾಳ್ಮೆಯಿಂದ ಇದ್ದು ಎದುರಾದ ಸನ್ನಿವೇಶಗಳನ್ನು ಧೈರ್ಯವಾಗಿ ಎದುರಿಸಬೇಕು. ಆದ್ದರಿಂದ ಸಾಧಕನು ತನ್ನಲ್ಲಿ ಉತ್ಸಾಹ, ವಿಶ್ವಾಸ, ಚಟುವಟಿಕೆ ಮತ್ತು ಸಂತೋಷಗಳನ್ನು ಬೆಳೆಸಿಕೊಳ್ಳಬೇಕು. ತನ್ನ ಪ್ರಯತ್ನದ ಮಹಾಫಲವನ್ನು ಕಣ್ಣೆದುರಿಗಿರಿಸಿಕೊಂಡು ಅವನು ಧೈರ್ಯವಾಗಿ ಎಲ್ಲ ಆಮಿಷಗಳನ್ನು ತೊರೆಯಬೇಕು. ಇವು ಅಲ್ಪಕಾಲಿಕವೂ ದುರ್ಲಭವೂ ಆದುದರಿಂದ ಅವನ್ನು ಸುಲಭವಾಗಿಯೇ ಸ್ವಲ್ಪ ತಾಳ್ಮೆಯಿಂದ ಗೆಲ್ಲಬಹುದು.
ಸಾಧಕನು ಜಾಗರೂಕವಾಗಿಯೂ ತಾಳ್ಮೆಯಿಂದಲೂ ಇರದೆ ಹೋದ ಪಕ್ಷದಲ್ಲಿ ಗಳಿಸಿದ್ದ ಎಲ್ಲ ಯಶಸ್ಸು ಯಾವುದೋ ಒಂದು ಅಜಾಗರೂಕ ಕ್ಷಣದಲ್ಲಿ ಕರಗಿ ಹೋಗುತ್ತದೆ. ಸಾಧಕರು, ಯೋಗಿಗಳು ಮತ್ತು ಸನ್ಯಾಸಿಗಳು ಒಂದು ಏಣಿಯನ್ನು ಹತ್ತಬೇಕು. ಅದರ ಮೆಟ್ಟಿಲುಗಳು ಸವಿತರ್ಕ, ನಿರ್ವಿತರ್ಕ, ಸವಿಚಾರ, ನಿರ್ವಿಚಾರ, ಸಮ್ಮತ ಇತ್ಯಾದಿಗಳು. ಆದರೆ ವಾದ ವಿವಾದ, ವಾದವೇ ಇಲ್ಲದಿರುವಿಕೆ, ವಿಶ್ಲೇಷಣೆ ವಿಶ್ಲೇಷಣೆ ಇಲ್ಲದಿರುವಿಕೆ, ಒಪ್ಪಿಗೆ ಇತ್ಯಾದಿ. ಜಗತ್ತಿನ ಜ್ಞಾನವು ನಿಜವಾದ ಜ್ಞಾನವಲ್ಲ, ಅದು ಸಾಪೇಕ್ಷವಾದ ಜ್ಞಾನ, ಸತ್ಯವಲ್ಲದುದುರ ಜ್ಞಾನ. ನಿತ್ಯ ಪರವಸ್ತುವಿನ ಜ್ಞಾನವೇ ಸತ್ಯವಾದ ಜ್ಞಾನ. ಇದನ್ನು ಧ್ಯಾನದಿಂದ ಮಾತ್ರ ಪಡೆಯಬಹುದು. ಧ್ಯಾನ ಮತ್ತು ಯೋಗಗಳ ಬೆಂಕಿಯು ಮನಸ್ಸಿನ ಸತ್ಯರಹಿತ ಚಟುವಟಿಕೆಗಳನ್ನು ಸುಟ್ಟು ಬೂದಿ ಮಾಡಿಬಿಡುತ್ತದೆ. ಅದಾದ ಮೇಲೆ ತಕ್ಷಣವೇ ಸತ್ಯದ ಜ್ಞಾನವು ಥಳಥಳಿಸುವುದು, ಎಂದಿಗೂ ಕುಂದದ ಕಾಂತಿಯಿಂದ ಅದು ಕೋರೈಸುವುದು, ಅದು ಎಂದಿಗೂ ಆರುವುದಿಲ್ಲ. ಈ ಸತ್ಯವಾದ ಜ್ಞಾನವನ್ನು ಪಡೆದಿರುವವರಿಗೆ ಭೂತಕಾಲವೆಂಬುದಿಲ್ಲ, ಭವಿಷ್ಯತ್ತೆಂಬುದಿಲ್ಲ. ವಾಸ್ತವ ಅನುಭವದ ಕ್ಷಣದಲ್ಲಿ ಎಲ್ಲ ಕಾಲವೂ ಅವರಿಗೆ ವರ್ತಮಾನ ಕಾಲವೇ. ಈ ಹೊರದೇಹವನ್ನು ಶುಚಿಯಾಗಿರಿಸಿಕೊಳ್ಳಲು ಸೋಪು ಹೇಗೆ ಅವಶ್ಯಕವೋ ಹಾಗೆಯೇ ಒಳಗಿನ ಮನಸ್ಸನ್ನು ಶುಚಿಗೊಳಿಸಲು ಜಪ, ಧ್ಯಾನ, ಸ್ಮರಣ ಇವು ಅಗತ್ಯ. ದೇಹವನ್ನು ಬಲವಾಗಿಟ್ಟುಕೊಳ್ಳಲು ಆಹಾರ ಮತ್ತು ಪಾನೀಯಗಳು ಹೇಗೆ ಅವಶ್ಯಕವೋ ಹಾಗೆಯೇ ಮನಸ್ಸಿಗೆ ಬಲ ಕೊಡಲು ಭಗವಂತನ ಧ್ಯಾನ, ಆತ್ಮವನ್ನು ಕುರಿತ ಚಿಂತನೆ ಅವಶ್ಯಕ. ಈ ಆಹಾರ ಪಾನೀಯಗಳಿಲ್ಲದೆ ಮನಸ್ಸು ಅತ್ತಿತ್ತ ತತ್ತರಿಸುತ್ತದೆ. ಆಮೇಲೆ ಅಲೆಗಳು ಕಲಕಾಡುತ್ತಿರುವಾಗ ನೀರಿನ ತಳವು ಕಾಣಿಸುವುದಿಲ್ಲ. ಆಸೆಯ ಅಲೆಗಳು ಮನಸ್ಸೆಂಬ ಜಲಾಶಯವನ್ನು ಕಲಕುತ್ತಿರುವಾಗ ಅದರ ತಳದಲ್ಲಿರುವ ಆತ್ಮವನ್ನು ನೋಡುವುದು ಹೇಗೆ ಸಾಧ್ಯವಾದೀತು? ತತ್ತರಿಸುವಿಕೆಯು ಇನ್ನಷ್ಟು ಅಲೆಗಳನ್ನು ಉತ್ಪತ್ತಿ ಮಾಡುತ್ತಿದೆ. ಆದ್ದರಿಂದ ಭಗವದ್ಧ್ಯಾನವನ್ನು ಮನಸ್ಸಿಗೆ ಉಣಿಸಿ ಆತ್ಮಚಿಂತನೆಯಿಂದ ಅದನ್ನು ಶುಚಿಗೊಳಿಸಿ. ಧ್ಯಾನ ಮತ್ತು ಸಾಧನೆ ಇವೆರಡೇ ಮನಸ್ಸಿನ ಆಳವನ್ನೆಲ್ಲ ಶುಚಿಪಡಿಸಿ ಅದಕ್ಕೆ ಬಲವನ್ನು ನೀಡುವು. ಈ ಪರಿಶುದ್ಧಿ ಮತ್ತು ಬಲ ಇಲ್ಲದೆ ಆತ್ಮವು ದೂರ ಸರಿದು ಹೋಗುತ್ತದೆ. ಶಾಂತಿಯು ಮನುಷ್ಯನಿಂದ ದೂರ ಓಡಿಬಿಡುತ್ತದೆ. ಶಾಂತಿಯು ಭದ್ರವಾಗಿ ನೆಲೆಯೂರುತ್ತದೆ. ಓಂ ಸಾಯಿರಾಮ್.